ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಹಾಲಿ ಆಡಳಿತದ ಕೊನೆಯ ಸಾಮಾನ್ಯ ಸಭೆಯು ಸಮಿತಿಯ ಅಧ್ಯಕ್ಷ ದಿನೇಶ್ ಮೇದು ಅಧ್ಯಕ್ಷತೆಯಲ್ಲಿ ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಿತು। ಹಿಂದಿನ ಸಭೆಯಲ್ಲಿ ಚರ್ಚಿಸಿದಂತೆ ಎಪಿಎಂಸಿಯ ಸುಮಾರು 60 ಲಕ್ಷ ರೂಪಾಯಿ ಅನುದಾನದಲ್ಲಿ 16 ಕಡೆಗಳಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಸಕ್ಷಮ ಪ್ರಾಧಿಕಾರದ ಅನುಮತಿಗೆ ಬರೆಯಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು। ಎಪಿಎಂಸಿ ಪ್ರಾಂಗಣದಲ್ಲಿ ಅಂಗಡಿ ಇದ್ದವರಿಗೆ ಒಂದು ಗೋದಾಮು ಮಾತ್ರ ಪಡೆಯಲು ಅವಕಾಶವಿದ್ದು ಬೇರೆ ಲೈಸೆನ್ಸ್ ಮೂಲಕ ಗೋದಾಮು ಪಡೆಯಬಹುದು ಎಂದು ತೀರ್ಮಾನಿಸಲಾಯಿತು। ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೇದು ಮಾತನಾಡಿ 5 ವರ್ಷದ ಅವಧಿಯಲ್ಲಿ ನಾವು ಎಲ್ಲಾ ಸದಸ್ಯರು ಒಂದೇ ಮನಸ್ಸಿನಿಂದ ಕೆಲಸವನ್ನ ಮಾಡಿದ್ದೇವೆ। ಈ ಸಂದರ್ಭ ಕೆಲವು ಮಹತ್ವದ ಕೆಲಸಗಳು ನಡೆದಿರುವುದು ಹೆಮ್ಮೆಯ ವಿಚಾರ। ಇದಕ್ಕಾಗಿ ಸಮಿತಿಯ ಎಲ್ಲಾ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು। 20 ತಿಂಗಳ ಅವಧಿಯಲ್ಲಿ ಬಹಳ ಅತ್ಯುತ್ತಮವಾದಂತಹ ಕಾರ್ಯರೂಪವನ್ನು ಆ ಕಾರ್ಯಯೋಜನೆಯನ್ನು ಮಾಡಿಕೊಂಡು 20 ತಿಂಗಳ ಅವಧಿಯಲ್ಲಿ ಪುತ್ತೂರು ಎಪಿಎಂಸಿಯ 1000 ಮೆಟ್ರಿಕ್ ಟನ್ನಿನ ಆ ಗೋಡೌನ್ ಅನ್ನು ಸ್ಯಾಂಕ್ಷನ್ ಮಾಡುವಲ್ಲಿ ಬಹಳ ಯಶಸ್ವಿಯಾಗಿ ಅವರು ಒಂದು ಕೆಲಸವನ್ನು ಮಾಡತಕ್ಕಂತದ್ದು। ಅದರ ನಂತರ ದಿನಗಳಲ್ಲಿ ಪುತ್ತೂರು ಎಪಿಎಂಸಿಯ ಏನು ಆ ಒಂದು ಕಲ್ಯಾಣ ಮಂಟಪಕ್ಕೆ ಸುಮಾರು 1000 ಚೇರ್ ಮತ್ತು ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಸುಮಾರು 15 ಲಕ್ಷ ರೂಪಾಯಿಯ ಆ ವೆಚ್ಚದ ಆ ಸಾಮಗ್ರಿಗಳನ್ನು ಕೊಡಬೇಕು ಅಂತ ನೀಡುವಂತದ್ದು ಸಭೆಯಲ್ಲಿ ನಿರ್ಣಯವಾಗಿತ್ತು। ಅದರ ಪ್ರಕಾರವೇ ಅದಕ್ಕೆ ಶಾಸಕರ ಜೊತೆ ನಾವು ಹೋಗಿ ಒತ್ತಡ ತಂದು ಅದನ್ನು ಕೂಡ ಯಶಸ್ವಿಯಾಗಿ ಆ ಕಾರ್ಯವನ್ನು ಕೂಡ ಮಾಡಿದ್ದೇವೆ। ಅದರ ನಂತರ ದಿನಗಳಲ್ಲಿ ಪುತ್ತೂರು ಎಪಿಎಂಸಿಯ ಏನು ಒಂದಷ್ಟು ಕಾಮಗಾರಿಗಳನ್ನು ಗ್ರಾಮೀಣ ರಸ್ತೆ ಆಗಿರಬಹುದು ಅಥವಾ ಎಪಿಎಂಸಿನ ಆಡ್ನ ಒಳಗಡೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿರುವಂತದ್ದು। ಸಭೆಗೆ ಆಗಮಿಸಿ ಅಧಿಕಾರದ ಅವಧಿ ಪೂರ್ಣಗೊಂಡಿರುವ ಸಮಿತಿಗೆ ಅಭಿನಂದನೆ ಸಲ್ಲಿಸಿದ ಪುತ್ತೂರು ಶಾಸಕ ಸಂಜೀವ ಮಟ್ಟಂದೂರ್ ಅವರು ಎಪಿಎಂಸಿ ಅಸ್ತಿತ್ವಕ್ಕೆ ಬರಲು ಇತಿಹಾಸವಿದೆ, ರೈತರಿಗೆ ವಂಚನೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಆರ್ಎನ್ಸಿ ಕಾಯ್ದೆಯಂತೆ ಎಪಿಎಂಸಿ ಆರಂಭಿಸಿ ಮಾರಾಟ ಹಾಗೂ ಖರೀದಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು। ಒಟ್ಟು ಎಪಿಎಂಸಿಯ ಒಳಗಡೆ ಒಂದಷ್ಟು ನಮ್ಮ ಅತಿಥಿ ಗ್ರಾಹಕರು ಮತ್ತೆ ಸಿಬ್ಬಂದಿ ಗ್ರಾಹಕರು ಏನೇನಿದೆಯೋ ಇದರ ನವೀಕರಣ ಆಯಿತು, ಒಟ್ಟು ಒಂದು ಬದಲಾವಣೆಗೆ ಕಾರಣ ಆಯಿತು। ಅದರ ಜೊತೆಯಲ್ಲಿ ಇಡೀ ಪುತ್ತೂರು ನಗರದ ಜನ ಅಪೇಕ್ಷೆ ಪಟ್ಟಂತ ನಮ್ಮ ರೈಲ್ವೆ ಅಂಡರ್ ಬ್ರಿಡ್ಜ್ ಇವತ್ತು ಬಹಳ ದಿನಗಳ ಬೇಡಿಕೆ ಆಗಿದೆ। ಯಾವಾಗ ಇಲ್ಲಿ ಎಪಿಎಂಸಿ ಆರಂಭ ಆಯಿತೋ ಅವತ್ತಿನಿಂದ ಆ ರೈಲ್ವೆ ಅಂಡರ್ ಬ್ರಿಡ್ಜಿನ ಬೇಡಿಕೆ ಕೂಡ ಇತ್ತು। ಇದು ಕೂಡ ನನಗೆ ಕೂಡ ಬಾರಿ ಕಷ್ಟ ಅಂತ ಕಾಣ್ತು। ದಿನೇಶ್ರು ಬಹುಶಃ ನಾನು ಹೇಳ್ತಾ ಇದ್ದೆ ನಕ್ಷತ್ರಿಕನಾಗಿ ಬಹಳಷ್ಟು ಪ್ರಯತ್ನ ಪಟ್ಟು ಅಧ್ಯಕ್ಷರು ಬಾಲಕೃಷ್ಣ ಬಾನಿಜಾಲ್ ಕೂಡ ಬರ್ತಾ ಇದ್ರು, ಬೇರೆ ಬೇರೆ ನಮ್ಮ ಸದಸ್ಯರು ಕೂಡ ನಮ್ಮ ಲೋಕಸಭಾ ಸದಸ್ಯರು ವಿಶೇಷವಾಗಿ ಸದಾನಂದ ಗೌಡರು ನಮ್ಮ ರೈಲ್ವೆ ಮಿನಿಸ್ಟರ್ ಅಂತ ಅಶ್ವಿನಿ ವೈಷ್ಣವ್ ಇವರೆಲ್ಲ ಸಹಕಾರದಿಂದ ಈ ಒಂದು 10 ಕೋಟಿಯ ನಮ್ಮ ಕಾಮಗಾರಿ ಆಗಲಿಕ್ಕೆ ಕಾರಣ ಆಗಿದೆ। ಎಪಿಎಂಸಿ ಹಾಲಿ ಆಡಳಿತ ಸಮಿತಿಯ ಅಧಿಕಾರಾವಧಿ ಜೂನ್ 6ಕ್ಕೆ ಮುಕ್ತಾಯಗೊಳ್ಳುತ್ತಿದ್ದು ನಿರ್ಗಮಿಸುತ್ತಿರುವ ಸದಸ್ಯರಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸ್ಮರಣಿಕೆ ನೀಡಿ ಶಾಲು ಹೊದಿಸಿ ಗೌರವಿಸಿದರು। ಎಪಿಎಂಸಿ ಉಪಾಧ್ಯಕ್ಷ ಮಂಜುನಾಥ್, ಎನ್ಎಸ್ ಕಾರ್ಯದರ್ಶಿ ರಾಮಚಂದ್ರ, ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಪಾಲ್ಗೊಂಡಿದ್ದರು। ಅನೀಶ್, ವಿ4 ನ್ಯೂಸ್, ಪುತ್ತೂರು।